ಏನು ಹುಬ್ಬಳ್ಳಿ ಈದ್ಗಾ ಮೈದಾನ ಮತ್ತೆ ಸುದ್ದಿ ವಿಶೇಷತೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಹಿಂದೂಗಳ ಬೇಡಿಕೆ ಮನ್ನಣೆ ಸಿಕ್ಕಿದೆ. ಅಂಜುಮನ್ ಇಸ್ಲಾಂ ಸಂಸ್ಥೆ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಧಾರವಾಡ ಪೀಠ ವಜಾ ಮಾಡಿದೆ. ಜೊತೆಗೆ ಈದ್ಗಾ ಮೈದಾನದಲ್ಲಿ 3 ದಿನಗಳ ಕಾಲ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲಾಗಿದೆ. ಯಾವಾಗ ಕೋರ್ಟ್ ಆದೇಶ ಹೊರಬಿತ್ತೋ ಹಿಂದೂ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಾರ್ಯಕರ್ತರು ಗಣೇಶ ಮೂರ್ತಿ ಹೊತ್ತು ಕುಣಿದಾಡಿದರು. ಈ ಸಂಬಂಧಪಟ್ಟಾಗೆ ಬಿಜೆಪಿ ಶಾಸಕ ಹಿರಿಯರಾದಂತ ಅರವಿಂದ್ ಬೆಲ್ಲದ್ ಮಾತನಾಡಿದ್ದಾರೆ. ಇದಕ್ಕೆ ಕಾರ್ಪೊರೇಷನ್ ಅನ್ನ ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡುವಂತ ಅವರಿಗೆ ಹಕ್ಕು ಇಲ್ಲ ಅನ್ನುವಂತ ವಿಷಯವನ್ನ ಕೋರ್ಟ್ ಮನಗಂಡು ಅಂಜುಮನ್ ಸಂಸ್ಥೆ ಮಾಡಿದಂತ ಅಪ್ಲಿಕೇಶನ್ ಅನ್ನ ತಿರಸ್ಕಾರ ಮಾಡೈತಿ. ಇದು ಹಿಂದೂಗಳ ಭಾವನೆಗೆ ಹುಬ್ಬಳ್ಳಿ ಧಾರವಾಡದ ಕರ್ನಾಟಕದ ಜನತೆಗೆ ಭಾವನೆಗೆ ಸಿಕ್ಕ ಜಯ ಆಗೈತಿ. ಈಗ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೆಪ ಕೊಡುವಂತ ಅವಕಾಶ ಇಲ್ಲ. ಕೋರ್ಟ್ ಅಂಜುಮನ್ ಸಂಸ್ಥೆಯ ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಮಾಡೈತಿ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ನಾವು ಒತ್ತಾಯ ಮಾಡ್ತೀವಿ. ಈ ಕೂಡಲೇ ಚನ್ನಮ್ಮನ ಮೈದಾನದಲ್ಲಿ ಗಣಪತಿಯನ್ನ ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಕ್ಕೆ ಯಾವುದೇ ರೀತಿಯ ಡಿಲೇ ಮಾಡದಂಗ ಪರ್ಮಿಷನ್ ಕೊಡಬೇಕು ಅಂತ.